ಹರೇ ಶ್ರೀನಿವಾಸ ಗುರುಭ್ಯೋ ನಮಃ ಶ್ರೀಪಾದರಾಜರು ಮಾಡಿರುವಂಥ ಮಧ್ವನಾಮ ನೋಡ್ತಾ ಬಂದಿದ್ದೀವಿ ಆರು ಪದ್ಯಗಳಾಯಿತು ಏಳನೇ ಪದ್ಯ ವಾಯುದೇವರ ಮೊದಲನೇ ಅವತಾರವಾದಂಥ ಹನುಮಂತ ದೇವರು ರಾಮಾಯಣದಲ್ಲಿ ಅವರು ಅವರು ತೋರಿಸಿರುವಂಥ ಪರಾಕ್ರಮ ಅದನ್ನು ನೋಡ್ತಾ ಬಂದಿದ್ದೀವಿ ಈ ಪದ್ಯದಲ್ಲಿ ಏಳನೇ ಪದ್ಯದಲ್ಲಿ ಅದನ್ನು ಮುಂದುವರಿಸ್ತಾ ಹೇಳ್ತಾರೆ ಇದು ಕಾಂಟೆಕ್ಸ್ಟ್ ಏನು ಅಂದರೆ ರಾಮದೇವರು ಸೀತೆಯನ್ನು ಹುಡುಕ್ತಾ ಋಷ್ಯಮುಖ ಪರ್ವತಕ್ಕೆ ಬರ್ತಾರೆ ಅಲ್ಲೇ ಸುಗ್ರೀವ ಹನುಮಂತ ದೇವರ ಜೊತೆಯಲ್ಲಿ ಅಲ್ಲೇ ಇರ್ತಾನೆ ಆವಾಗ ಏನಾಯಿತು ಅಂದ್ರೆ ರಾಮದೇವರು ಹನುಮಂತ ದೇವರನ್ನು ನೋಡಿ ಹನುಮಂತ ದೇವರ ಮಾತನ್ನು ನೋಡಿ ಅದನ್ನು ತುಂಬ ಮೆಚ್ಚುತ್ತಾರೆ ರಾಮದೇವರು ಇದು ಇದಲ್ಲಿ ಏನು ವಿಶೇಷ ಅಂದ್ರೆ ನಮ್ಮ ಸಾಮರ್ಥ್ಯ ನಮ್ಮ ಶಕ್ತಿಯನ್ನು ನಮಗಿಂತ ಕೆಳಗೆ ಇರೋರಿಗೆ ಎಲ್ಲವೂ ದೊಡ್ಡದಾಗಿ ಕಾಣುತ್ತೆ ಆದರೆ ನಮಗಿಂತ ಮೇಲೆ ಇರುವರು ಹೇಳಿದ್ದಾಗೆ ಅದಕ್ಕೆ ಮಹತ್ವ ಬರುತ್ತೆ ಇಲ್ಲಿ ಸಾಕ್ಷಾತ್ ರಾಮದೇವರೇ ಆ ಹನುಮಂತ ದೇವರನ್ನು ಹೇಗೆ ನೋಡಿದ್ರು ಅವರ ಪಾಂಡಿತ್ಯವನ್ನು ಹೇಗೆ ನೋಡಿದ್ದರು ಅಂತ ಇಲ್ಲಿ ಹೇಳ್ತಾ ಇದ್ದಾರೆ ಇಲ್ಲಿ ಹೇಳೋದೇನು ಅಂದರೆ ಅಖಿಳ ವೇದದ ಸಾರ ಪಠಿಸಿದನು ಮುನ್ನಲ್ಲಿ ನಿಖಿಳ ವ್ಯಾಕರಣಗಳ ಇವ ಪಠಿಸಿದ ಮುಖದಲ್ಲಿ ಕಿಂಚಿತ್ ಅಪಶಬ್ದ ಇವಗಿಲ್ಲೆಂದು ಮುಖ್ಯ ಪ್ರಾಣನ ರಾಮನು ಅನುಕರಿಸಿದ ರಾಮದೇವರು ಅನುಕರಣೆ ಮಾಡಿದ್ರು ಅಂತ ಹೇಗೆ ಅಂದ್ರೆ ಆ ಸುಗ್ರೀವ ಹನುಮಂತ ದೇವರನ್ನ ಕಳಿಸ್ತಾನೆ ಇವರು ಯಾರು ಏನು ತಿಳ್ಕೊಂಡು ಬಾ ಅಂತ ಕಳಿಸಿದಾಗೆ ವಾಲ್ಮೀಕಿ ರಾಮಾಯಣದಲ್ಲಿ ಬರುತ್ತೆ ಮತ್ತು ಸಂಗ್ರಹ ರಾಮಾಯಣದಲ್ಲಿನೂ ಈ ವಿಷಯಗಳು ವಿಸ್ತಾರವಾಗಿ ಬರುತ್ತೆ ಅಲ್ಲಿ ಬಂದಾಗೆ ದೇವರು ಒಂದು ಭಿಕ್ಷುಕನ ವೇಷದಲ್ಲಿ ಅಲ್ಲಿ ಬರ್ತಾರೆ ಯಾಕೆ ವೇಷ ಭಿಕ್ಷುಕನ ವೇಷ ಯಾಕೆ ಅಂತ ಹೇಳಿದ ಹಾಗೆ ಅದು ವೆರಿ ಸಿಂಬಾಲಿಕ್ ಅದು ನಮಗೆ ಪಾಠವೂ ಆಗುತ್ತೆ ಭಿಕ್ಷುಕ ಆದ ಒಂದು ಯತಿ ವೇಷ ಅಂದ್ರೆ ಎಲ್ಲವನ್ನು ಬಿಟ್ಟ ಸನ್ಯಾಸಿಯ ಲಕ್ಷಣ ಅದು ಎಲ್ಲವನ್ನು ಬಿಟ್ಟು ದೇವರತ್ರ ಹೋಗೋದು ಎಂಬುದಕ್ಕೆ ಸೂಚಕವಾಗಿರುತ್ತೆ ಸೊ ಎಲ್ಲವನ್ನೂ ಬಿಟ್ಟು ರಾಮದೇವರ ಹತ್ರ ಹೋಗೋಕ್ಕೆ ಅದೇ ಉಚಿತವಾದದ್ದು ಅಂತ ತಮ್ಮ ತಮ್ಮ ನಿಜವಾದ ಲಕ್ಷಣವನ್ನು ಆ ವೇಷಭೂಷಣದಿಂದ ಅವರು ತೋರಿಸ್ತಾರೆ ನಮಗೆ ಪಾಠವೂ ಹಾಕುತ್ತೆ ದೇವರ ಹತ್ರ ಹೋಗಬೇಕು ಅಂದರೆ ದೇವರೇ ಬೇಕು ಅಂತ ಹೋಗಬೇಕು ಎಂಬುದನ್ನು ತೋರಿಸಿಕೊಡುತ್ತೆ ಸೊ ಹೋದಾಗೆ ಅವರಿಗೆ ಗೊತ್ತಾಗತ್ತೆ ಸರ್ವಜ್ಞ ಹನುಮಂತ ದೇವರು ದೇವರು ಅಂತ ಗೊತ್ತಾಗತ್ತೆ ಮತ್ತು ಇದು ಸುಗ್ರೀವನಿಗೆ ಗೊತ್ತಿಲ್ಲ ಯಾರಿವರು ಅಂತ ಗೊತ್ತಿಲ್ಲ ಸುಗ್ರೀವನಿಗೆ ತಿಳಿಸಬೇಕಾಯಿತು ಅದಕ್ಕೆ ಅಲ್ಲಿ ಹೋಗ್ತಾನು ಸಾಧು ವೇಷ ಹಾಕ್ಕೊಂಡು ಹೋಗ್ತಾರೆ ಹೋದಾಗೆ ಅವರು ಮಾತಾಡಿದ ಅವರು ಹನುಮಂತ ದೇವರು ಮಾತಾಡಿದ್ದನ್ನ ನೋಡಿ ಅಂದ್ರೆ ಅವರು ಮಾತುಗಳು ಹೇಗಿತ್ತು ಮಾತುಗಳು ಹೇಗಿತ್ತು ಅಂದ್ರೆ ಚೆಂದಾಗೆ ಒಂದು ಆ ವೇದಗಳಲ್ಲಿ ವೇದವನ್ನು ಪಠನ ಮಾಡಿ ಆ ವೇದದ ಅರ್ಥವನ್ನು ತಿಳಿದವನು ಅಂದ್ರೆ ಸಮಸ್ತ ಒಂದು ಶಾಸ್ತ್ರವನ್ನು ಓದಿ ಆ ಶಾಸ್ತ್ರ ಜತೆ ಜತೆಯಾಗಿರುವಂಥ ಈ ವ್ಯಾಕರಣ ಇತ್ಯಾದಿ ವೇದಾಂಗಗಳು ಇದನ್ನು ಓದಿದ್ದವರಿಗೆ ಇದು ಸಮಗ್ರ ಜ್ಞಾನ ಇರೋರಿಗೆ ಆ ಶಬ್ದಗಳ ಜೋಡಣೆ ಯಾವ ಶಬ್ದ ಹಾಕಬೇಕು ಎಲ್ಲಿ ಹಾಕಬೇಕು ಆ ಶಬ್ದಗಳಿಗೆ ಅನೇಕ ರೀತಿಯಾದ ಅರ್ಥಗಳು ಇರುತ್ತ ಸೊ ಹ್ಯಾ ಯಾವುದನ್ನು ಹೇಗೆ ಹೇಳಬೇಕು ಅದು ಹೇಳುವಂಥ ಆ ವಾಕ್ಪಟತ್ವ ಆ ಸಾಮರ್ಥ್ಯವು ಇರುತ್ತೆ ಅವರಿಗೆ ಕರ್ಣಪಟುತ್ವ ಅಷ್ಟು ಚೆನ್ನಾಗಿರುತ್ತೆ ಸೊ ಅದನ್ನು ನೋಡಿ ಹನುಮಂತ ದೇವರು ಮಾತಾಡುವುದನ್ನು ನೋಡಿ ರಾಮದೇವರು ಮೆಚ್ಚುತ್ತಾ ಇದ್ದಾನೆ ಇವನು ಅಖಿಲ ವೇದಗಳ ವೇದವನ್ನು ಪಠನ ಮಾಡೋದು ಮಾತ್ರ ವೇದವ ಶಾ ಆ ವೇದಗಳಲ್ಲಿ ಇರುವಂಥ ಸಾರ ಚೆಂದಾಗೆ ತಿಳಿದಿದ್ದಾನೆ ಮತ್ತು ಸಾರ ಅವನು ಇದನ್ನೆಲ್ಲ ತಿಳ್ಕೊಂಡಿದ್ದಾನೆ ಅಂತ ಮುನ್ನ ಇವರು ಎಲ್ಲವೂ ಪಠನ ಮಾಡಿದ್ದಾರೆ ಅದು ಹಿಂದಿನ ಪದ್ಯದಲ್ಲಿನೂ ಅದು ಬಂದಿದೆ ಆ ಒಂದು ಸಣ್ಣ ಮಗುವಾಗಿರುವಾಗಲೇ ಆ ಸೂರ್ಯನ ಹತ್ರ ಹೋಗಿ ಆ ಒಂದು ಶಬ್ದಶಾಸ್ತ್ರವ ಪಠಿಸಿ ಅಂತ ಹಿಂದಿನ ಪದ್ಯದಲ್ಲಿ ಬಂದಿದೆ ಸೊ ಶಬ್ದಶಾಸ್ತ್ರ ಪಠನ ಮಾಡಿದ್ದಾರೆ ಅಲ್ಲಿ ವಿಶೇಷವಾಗಿ ಅಧ್ಯಯನ ಮಾಡಿದ್ದಾರೆ ಅದನ್ನು ರಾಮದೇವರು ಅವರು ಇಲ್ಲಿ ರಾಮದೇವರು ಅದಕ್ಕೆ ಸ್ಟ್ಯಾಂಪ್ ಕೊಡ್ತಾ ಇದ್ದಾರೆ ಒಪ್ಪಿಗೆ ಕೊಡ್ತಾ ಇದ್ದಾರೆ ಇವನು ಪಠಣ ಮಾಡಿದ್ದಾನೆ ಅದು ಹ್ಯಾ ಗೊತ್ತಾಯ್ತು ಇವನು ಮಾತಾಡುವ ಮೂಲ ಮಾ ಮಾತಿನಿಂದ ಶಬ್ದಗಳ ಮೂಲಕ ಗೊತ್ತಾಗತ್ತೆ ಅಂತ ಹೇಳಿ ಅಖಿಲ ವೇದದ ಸಾರ ಪಠಿಸಿದನು ಮುನ್ನಲ್ಲಿ ಎಲ್ಲ ವ್ಯಾಕರಣ ಎಲ್ಲ ವ್ಯಾಕರಣವನ್ನು ವ್ಯಾಕರಣ ಅಂದರೆ ಬೇಸಿಕಲಿ ಗ್ರಾಮರ್ ಅನೇಕ ರೀತಿಯಾಗಿರುವಂಥ ನವವ್ಯಾಕರಣ ಅಂತ ಕರೀತಾರೆ ಸೊ ಎಲ್ಲವನ್ನೂ ಎಸ್ ಮಾಸ್ಟರ್ಡ್ ಇಟ್ ಅಂತ ಹೇಳ್ತೀವಲ್ಲ ಮಾಸ್ಟ್ರಿಂಗ್ ಮಾತ್ರ ಅಲ್ಲ ಅದನ್ನು ಮಾತಾಡೋದ ಅದರಲ್ಲಿ ಚೆಂದಾಗಿ ಕಾಣಿಸುತ್ತಂತೆ ಅದಕ್ಕೆ ಹೇಳ್ತಾರೆ ನಿಖಿಲ ವ್ಯಾಕರಣಗಳ ಇವ ಪಠಿಸಿದ ಏನು ಚೆಂದಾಗಿ ಅಧ್ಯಯನ ಮಾಡಿ ಜೀರ್ಣ ಮಾಡಿಕೊಂಡಿದ್ದಾನೆ ಅಂತ ರಾಮದೇವರೇ ಹೇಳಿ ಹೇಳ್ತಾರೆ ಅದು ಮಾತ್ರ ಅಲ್ಲ ಮಾತಾಡೋವಾಗ ನಾವು ಹೇಳ್ತೀವಲ್ಲ ಬಾಡಿ ಲ್ಯಾಂಗ್ವೇಜ್ ಅಂತ ಹೇಳ್ತೀವಿ ಮಾತಾಡೋವಾಗ ನಮಗೆ ಗೊತ್ತಾಗುತ್ತೆ ಫೇಸ್ ಟು ಫೇಸ್ ಇದ್ದಾಗ ನಮಗೆ ಅಲ್ಲ ಮಾತಾಡೋವಾಗ ಅವರು ಕಣ್ಣು ಅವರ ಕಣ್ಣು ಬಾಯಿ ಅವರ ಹಾವಭಾವಗಳು ಎಲ್ಲವೂ ಅಂಗ ಎಲ್ಲ ಸಹಿತವಾಗೆ ಸೊ ನಮಗೆ ಗೊತ್ತಾಗ್ಬಿಡತ್ತೆ ಇವರು ಸರಿಯಾಗಿ ಮಾತಾಡ್ತಾರ ಒಳಗೊಂದು ಹೊರಗಿಂತ ಇಟ್ಟು ಮಾತಾಡ್ತಾರ ಅದರಲ್ಲಿ ಪ್ರಾಮಾಣಿಕತೆ ಇದೆಯಾ ಫೇಸ್ ಟು ಫೇಸ್ ನಮಗೆ ಅಲ್ಲ ಅವ್ರ ಮುಖವನ್ನು ನೋಡಿ ನಾವು ಅರ್ಥ ಮಾಡ್ತೀವಲ್ಲ ಕೆಲವೊಮ್ಮೆ ಭಾಷೆ ಗೊತ್ತಾಗದೇ ಇದ್ರೂ ಮುಖದಲ್ಲಿ ಬರುವಂತ ಆ ಒಂದು ಆ ಒಂದು ಹಾವಭಾವಗಳನ್ನು ನೋಡಿ ನಾವು ಮಾಡ್ತೀವಿ ಸೊ ಅದಕ್ಕೆ ಇಲ್ಲಿ ಹೇಳ್ತಾ ಇದ್ದ ಮುಖದಲ್ಲಿ ಅದಕ್ಕೆ ಹೇಳ್ತಾ ನೋಡಿ ಮುಖದಲ್ಲಿ ಅಂದ್ರೆ ಈ ಹಾವಭಾವಗಳು ಯಾಕೆ ಮಾತು ಸರಿಯಾಗೆ ಶುದ್ಧವಾಗೆ ಬರಬೇಕು ಶಬ್ದಗಳು ಬರಬೇಕು ಅಂದ್ರೆ ಅಂದ್ರೆ ಅರ್ಥ ಎಲ್ಲವೂ ಶುದ್ಧವಾಗಿ ಬರಬೇಕು ಅಂದರೆ ಮಾತು ಬರೋದು ಮನಸ್ಸಲ್ಲಿ ಇರೋದು ಮಾತಲ್ಲಿ ಬರಬೇಕು ಸೊ ಮನಸ್ಸು ಅವ್ರದ್ದು ಶುದ್ಧ ಮನಸ್ಕರಾಗಿರ್ತಾರೆ ಇದು ಅನೇಕ ಭಾರತಿ ವಿಲಾಸ ಇತ್ಯಾದಿಗಳಲ್ಲಿ ವಾದಿರಾಜರು ವಿಶೇಷವಾಗಿ ಹೇಳಿದ್ದಾರೆ ಶುದ್ಧತೆ ಆ ವಾಯುದೇವರ ಶುದ್ಧತೆ ಎಷ್ಟು ಶುದ್ಧರು ಅಂತ ಅಲ್ಲಿ ಹೇಳಿದ್ದಾರೆ ಅದಕ್ಕೆ ಪರಶುಕ್ಲತ್ರಯರು ಅಂತ ನಾವು ಹೇಳ್ತೀವಿ ಅದನ್ನು ಇಲ್ಲಿ ರಾಮದೇವರು ಸ್ಟ್ಯಾಂಪ್ ಕೊಡ್ತಾ ಇದ್ದಾರೆ ಸೊ ಮುಖದಲ್ಲಿ ಕಿಂಚಿತ್ ಅಂದರೆ ಅವರು ಮಾತಾಡೋದಲ್ಲಿ ಆಗಲಿ ಅವರ ಆ ಒಂದು ಹಾವಭಾವಗಳಾಗಲಿ ಯಾವುದ್ರಲ್ಲಿ ಮುಖದಲ್ಲಿ ಎಸ್ಪೆಷಲಿ ಮುಖ ಮುಖ ಜ್ಞಾನ ಜ್ಞಾನೇಂದ್ರಿಯಗಳು ಕಣ್ಣು ಕಿವಿ ಮೂಗು ಎಲ್ಲವೂ ಇರುವಂಥದ್ದು ಮಾತು ಎಲ್ಲವೂ ಇರುವಂಥದ್ದು ಆ ಹು ಎಲ್ಲ ಅಂಗ ಎಲ್ಲ ಅಂಗದಲ್ಲೇನು ಮುಖ್ಯವಾದ ಮುಖದಲ್ಲಿ ಏನು ವ್ಯತ್ಯಾಸ ಏನೂ ಒಂದು ಕಾಣಿಸಿಲ್ಲ ಅದಕ್ಕೆ ಹೇಳ್ತಾರೆ ಮುಖದಲ್ಲಿ ಕಿಂಚಿತ್ ಅಪಶಬ್ದ ಇನ್ಕ್ಲೂಡಿಂಗ್ ಆ ಮಾತನ್ನು ಮುಖ್ಯವಾಗಿಟ್ಟುಕೊಂಡು ಅಪಶಬ್ದಗಳು ಅಂದ್ರೆ ಆ ಒಂದು ದೋಷಯುಕ್ತವಾದ ಪದಗಳು ಯಾವ ದೋಷವೂ ಇದ್ದಿಲ್ಲ ಶಬ್ದದಲ್ಲಿ ಅರ್ಥದಲ್ಲಿ ಯಾವ ದೋಷವೂ ಇದ್ದಿಲ್ಲ ಶುದ್ಧವಾಗಿತ್ತಂತ ಮುಖದಲ್ಲಿ ಕಿಂಚಿತ್ ಅಪಶಬ್ದ ಇವನಿಗೆ ಇಲ್ಲ ಇವನ ಇಲ್ಲ ಅಂತ ಇವ ಅಂದರೆ ಇವನು ಮಾತಾಡೋದು ಕರ್ಕೊಂಡು ಹೋಗ್ತಾನಲ್ಲ ಹನುಮಂತೇವರು ಕರ್ಕೊಂಡು ಹೋಗ್ತಾ ಇದು ನಮಗೆ ಇದು ಯಾಕೆ ಮಾಡಬೇಕು ರಾಮದೇವರಿಗೆ ಗೊತ್ತಿಲ್ಲವ ಹನುಮಂತ ಯಾರೊಂದು ಗೊತ್ತಿಲ್ಲವ ಅವನ ಜೊತೆಲಿ ಹೋಗಿ ಸುಗ್ ಹೋಗಿ ಭೇಟಿ ಆಗಬೇಕಿದೆಲ್ಲ ಗೊತ್ತಿಲ್ಲವ ಅವ್ರಿಗೆ ಇದ್ರು ಆ ಶಾಸ್ತ್ರಗಳಲ್ಲಿ ಈ ದರ್ಶನ ಬ ಲೋಕ ದರ್ಶನ ಅಂಬೋದು ಇದೆ ಲೋಕದರ್ಶನ ಭಾಷೆ ಅಂದರೆ ಜನರು ಲೌಕಿಕದಲ್ಲಿ ಹೇಗೆ ನಡ್ಕೋಬೇಕು ಅಂಬೋದನ್ನು ತೋರಿಸ್ಕೊಡ್ತಾರವ್ರು ಎಲ್ಲವೂ ಶಾಸ್ತ್ರದಲ್ಲಿ ಹೇಳಿದ್ದಾರೆ ಇದು ಆ ಶಾಸ್ತ್ರ ಆ ರೀತಿಯಿಂದ ಲೋಕ ದರ್ಶನ ಇದನ್ನೆಲ್ಲ ಇಟ್ಟು ಅವನು ಮಾತಾಡೋದು ಅವನ ಹಾವಭಾವಗಳು ಎಲ್ಲವನ್ನು ಇಟ್ಟು ಇವನನ್ನು ನಂಬಬಹುದು ಇವನ ಮಾತುಗಳು ಸತ್ಯವಾಗಿದೆ ಇವನ ಜೊತೆಯಲ್ಲಿ ಸುಗ್ರೀವನನ್ನು ನೋಡ್ಲಿಕ್ಕೆ ಹೋಗಬಹುದು ಅಂತ ಅವರು ನಿಶ್ಚಯ ಮಾಡಿದರು ಸರ್ವಜ್ಞ ರಾಮದೇವರು ಇದ್ರೂ ಲೋಕಕ್ಕೆ ಆ ಮಾರ್ಗದರ್ಶನವನ್ನು ತೋರಿಸ್ತಾರೆ ಹೇಗೆ ನಾವು ಅಬ್ಸರ್ವ್ ಮಾಡಬೇಕು ಏನು ಎಂಬುದನ್ನು ವಾಯುದೇವರ ಶುದ್ಧತೆಯೇನು ವಾಯು ಇಲ್ಲಿ ನಮಗೆ ಚೆನ್ನಾಗೇ ಗೊತ್ತಾಗತ್ತ ಅಂಬಲ್ಲಿ ಕೃಷ್ಣ ಮಸ್ತು